ತಾಲೂಕಾ ಸೋಲಾಪುರ ಜಿಲ್ಲಾ ಮಹಾರಾಷ್ಟ್ರ ಬೋರ್ಯಾಳದೊಳಗ ಈ ಸದ್ಯ ಚಿಂದೋಡಿಯ ಸಾಕ್ಷಾತ್ ಬಸವನಾಗಿ ದರ್ಶನ ಕೊಟ್ಟ ದರ್ಶನ ಕೊಟ್ಟನ ಅಲ್ಲಿ ಏನಾಯ್ತು ಆ ಬಸವಣ್ಣನಾಗಿ ದರ್ಶನ ಕೂಡ ಗುಡಿ ಕಟ್ಟಲಕತ್ರು ಗುಡಿ ಹೆಂಗ ಕಟ್ಟತಾರೆ ಹಂಗ ಬಸವಣ್ಣ ದಿನಾಲು ಒಂದು ಕೋಟಿ ಅಂತ ಬೆಳಿಲಾಕ ಶುರು ಆಯ್ತ್ರಿ ದಿನಾಲು ಬೋರೆಲ್ ಪಿಂದೋಡಿ ಸದ್ ಬಸವಣ್ಣ ರೂಪದಾಗ ಅದನ್ನ ಮತ್ತು ಗುಡಿ ಕಟ್ಟವರು ಮತ್ತು ಒಂದು ಮರ ಜಾಸ್ತವು ಒಂದು ತಿಂಗಳು ನಡೀತು ಊರು ಹಿರಿಯರೆಲ್ಲ ವಿಚಾರ ಮಾಡಿದ್ರು ಈ ಬಸವಣ್ಣಗೆ ಏನ್ ಮಾಡಬೇಕು हूटिन हारी तेनाली जड़ बसवण बेड़ बंद मास्टर सद बसवण बसवण बेनार हारी नोडी सद्य मुंजा यू हादर नोडी सद बसवण स्वरूप उमेश मास्टर हारिक बंद किलोमीटर मेल बोर्या दूर बहुत दूर प्रश्न खुल प्रश्न खुल देवर विषय ऐन भंडार मत कबल मास्टर बेस बंद्रे बेस्तव ಬೆಳೆಸ ಬೇಕಾದ್ರೆ ಬಟ್ಟೆ ಹಿಡಿದು ಹೋಗ್ಬೇಕು ತುದಿ ಹೊಡಿದಿಲ್ಲ ಭಂಡಾರ ಹೆಂಗ್ ಹುಟ್ಟಿತು ಹೌದು ಭಂಡಾರ ಅಂದ್ರೆ ಏನು ಹೌದು ಇರೋ ಮೊದಲು ಹೇಳಂದ್ರೆ ಅರ್ಥ ಏನು ಭಂಡಾರ ಅಂತ ಏನಂದ್ರೆ ಹೆಸರು ಹೆಂಗ್ ಬಿಟ್ಟು ಎಲ್ಲಿ ಹುಟ್ಟಿತು ಎಲ್ಲಿ ಬೆಳೀತು ಸಿದ್ದನ ಮನೆಯಲ್ಲಿ ಮಾಳಿಂಗರಾಯ ಕೈಲಾಸದಿಂದ ಹೆಂಗ ಪಡ್ಕೊಂಡು ಬಂದ ಅದು ಸರ್ ಹೇಳಿ ಅರಸಿನ ಹೇಳಿ ಯಾರು ಉತ್ತರ ಅಂದ್ರು ಅದು ಬಿತ್ತನ ಕಂಬಳಿ ಹೆಂಗ್ ಹುಡ್ತಕ್ಕ ಅಂದ್ರ ಕರ್ತವ್ಯ ಭಕ್ತಿ ಹೌದಾ ಅಂದ್ರೆ ಲೀಲಾ ಹೌದು ಭಕ್ತಿ ಕಾರ್ಯ ಲೀಲಾ ಅಂದ್ರ ಅದು ಯಾರಿಗೆ ಮಾಡ್ಯ ಅದು ಓಶ ಕಂಬಳಿ ಅಂದ್ರು ಹೌದು ಹೌದು ಎಲ್ಲರಿಗೂ ವಶಕರ ಆಗಿಲ್ಲದ್ರಿ ಬಿಟ್ಟಾಗ ಇದು ಕಂಬಳಿ ಎಲ್ಲಿ ಹುಟ್ಟು ಮಾಡ್ಕೊಡ್ತೀನಿ ನೋಡಿ ಯಾವಾಗ ತಾಂಡವ ವೃತ್ತಿ ಕೈಲಾಸ ಪಟ್ಟಣದೊಳಗ ಶಿವ ತಾಂಡವ ವೃತ್ತಿಯಾಗಿ ಮಾಡಿದ್ರೆ ನೃತ್ಯ ಮಾಡ್ಲಕತ್ತ ಹೌದು ಹೌದು ನೃತ್ಯ ಮಾಡುವ ಸಮಯದಲ್ಲಿ ನಿಮಗೆ ಸಿಕ್ಕು ಕಂಬಳಿನೂ ಅದೇ ನಮಗೆ ಸಿಕ್ಕು ಕಂಬಳಿನೂ ಅದೇ ಶಿವ ಶಂಕರ ತಾಂಡವ ವೃತ್ತಿ ಮಾಡ್ಲಕತ್ತ ಹೌದು ತಾಂಡವ ವೃತ್ತಿ ಮಾಡುವಾಗ ಅವನ ಗಿರಿಜಡಿಗಳೆಲ್ಲ ಬಿದ್ದು ಹೌದು ಹೌದು ಗಿರಿಜಡಿ ಬಿದ್ದ ನಂತರ ಅಗ್ನಿ ಮುನಿ ಜಲ ಮುನಿ ವಾಯು ಮುನಿ ಅವೆಲ್ಲ ಗ್ವಾಳೆ ಮಾಡಿದ್ರು ಹೌದು ಗ್ವಾಳೆ ಮಾಡಿದ ನಂತರ ಯಾವಾಗ ಕೈಲಾಸ ಪಟ್ಟಣದಲ್ಲಿ ಶಿವ ಪಾರ್ವತಿ ಲಗ್ನದ ಸಮಯದಲ್ಲಿ ಶಾಶ್ವಿ ಇವರ ಕಂಬಳದ ಗರಜ ಬಿತ್ತು ಹೌದು ಹೌದು ಆಗ ಅಗ್ನಿ ಮುನಿ ಜಲ ಮುನಿ ವಾಯು ಮುನಿ ಆ ಋಷಿಗಳು ಏನ್ ಮಾಡ್ತಾರ ಆ ಗಿರಿಜಡಿ ಗ್ವಾಳೆ ಮಾಡಿದಂತ ಗಿರಿಜಡಿ ತಂದು ಬ್ರಹ್ಮನ ಕೈ ಕೊಟ್ಟರು ಬ್ರಹ್ಮ ಕಂಬಳಿಗೆ ಬೆಜ ಹಾಕದ ಹೌದಾ ವಿಷ್ಣು ನೈದ ಆ ಕಂಬಳಿ ತಂದು ಶಿವನ ಲಗ್ನದಲ್ಲಿ ಶಾಶ್ವಿ ಎದುರು ಅದೇ ಕಂಬಳಿ ಲಗ್ನ ಆದ ನಂತರ ಮಹಾದೇವ ಏನಂದ ಇದು ಪವಿತ್ರವಾದಂತ ಕಂಬಳಿ ಶೀಲವಾದಂತ ಕಂಬಳಿ ಶೀಲ ಮಧುರ ಕಂಬಳಿ ಹೌದಾ ನನಗೆ ದಕ್ಕಿಲ್ಲ ಕಾಂಚಿನ ಕರಿ ಕಂಬದೊಳಗೆ ಎತ್ತ ಕೈಲಾಸದೊಳಗಿದು ಕೈಲಾಸದೊಳಗೆ ಎತ್ತ ಮುನ ಅಮಾವಾಸ್ಯದ ಹುಟ್ಟಿ ಬಂದ ಅನೇಕ ಕಂಬಳಿ ಭೂಲು ಕುಂತಂದ ಶೀಲ ಮತ್ತ ಧರ್ಮ ಬೆಳೆಸ್ಯಾನ ಇದು ನಮ್ಮ ಗುರು ಹಿರಿಯರು ಹೇಳಿದ್ದ ಮಾತ ಕಂಬಳಿ ವಿಷಯ ಕುಳ್ಳ ಮುಂದ ಭಂಡಾರ ಎಲ್ಲಿ ಹುಟ್ಟು ಹೆಂಗ ಹುಟ್ಟಿತು ಪ್ರಥಮವಾಗಿ ಭಂಡಾರ ಕೇಳೋದಕ್ಕೆ ಯಾರಂದ್ರು ಭಂಡಾರ ಇತ್ತು ಬಸನಿತ್ತು ಅದು ನಮ್ಮ ಅಜಿತ್ ಮಾಸ್ಟರ್ ಸರಿಯಾಗಿ ಹೇಳ್ತಾರ ಒಂದ್ ಚಾಲ್ ಹಾಡು.